ಯಜ್ಞ ಯಾಗಾದಿಗಳ ತಾಣ, ಸಕಲ ದೇವರ ಆವಾಸ ಸ್ಥಾನ, ದುಷ್ಟ ಪೀಡೆಗಳ ವಿಮೋಚನೆಯ ಜಾಗ ಇದುವೇ ಉತ್ತರ ಕನ್ನಡದ ಇಡಗುಂದಿ ಕ್ಷೇತ್ರ. ಅರೆ, ಇಡಗುಂಜಿ ಕ್ಷೇತ್ರ ಏನಪ್ಪ ಹಿಂಗಾಗಿದೆಯಾ ಅಂತ ಕನ್ಫ್ಯೂಷನ್ ಆದ್ರ ಹಾಗೇನಿಲ್ಲ, ಇದು ಇಡಗುಂಜಿ ಅಲ್ಲ, ಇಡಗುಂದಿ ಕ್ಷೇತ್ರ. ಉತ್ತರ ಕನ್ನಡದ ಶಕ್ತಿಶಾಲಿ ಕ್ಷೇತ್ರಗಳಲ್ಲಿ ಇಡಗುಂದಿಯೂ ಒಂದು. ಎಸ್, ಹಿಂದೆ ಇಳಾಗುಂಜಿ ಇಡಗುಂಜಿಯಾಗಿ ಈಗ ಕೊನೆಗೆ ಇಡಗುಂದಿಯಾಗಿರುವ ಉತ್ತರ ಕನ್ನಡದ ಶ್ರೀರಾಮ ಕ್ಷೇತ್ರವೆಂದೇ ಪರಿಗಣಿಸಲ್ಪಟ್ಟ ಕ್ಷೇತ್ರವಿದು. ಯಲ್ಲಾಪುರದಿಂದ 8 ಕಿಲೋಮೀಟರ್ ದೂರದಲ್ಲಿರುವ ಈ ಕ್ಷೇತ್ರದಲ್ಲಿ ಸದಾ ಯಜ್ಞಯಾಗಾದಿಗಳು ನಡೆಯುತ್ತಿರುತ್ತವೆ. ಸ್ಕಂದ ಪುರಾಣದ ಸಹ್ಯಾದ್ರಿ ಖಂಡದಲ್ಲಿ ಉಲ್ಲೇಖಿತ ಪ್ರಕಾರ ರಾಮನು ಸೀತೆಯೊಂದಿಗೆ ಸ್ಥಾಪಿಸಿದ ರಾಮಲಿಂಗೇಶ್ವರ ದೇವಸ್ಥಾನವಿದೆ ಅನ್ನೋದಾಗಿದೆ. ಇನ್ನು ಇಡಗುಂದಿ ಕ್ಷೇತ್ರದಲ್ಲಿ ಗರ್ಭಗೃಹ, ತೀರ್ಥಮಂಟಪ, ಹಜಾರ, ಸುಖನಾಸಿ, ಬಲಿಕಲ್ಲು, ಕ್ಷೇತ್ರಪಾಲ, ಗಣದೈವ ಸೇರಿದಂತೆ ಎಲ್ಲವೂ ಮನೋಹರವಾಗಿ ಕೂಡಿರುವ ಪುಣ್ಯಕ್ಷೇತ್ರ ಈ ಇಡಗುಂದಿಯ ರಾಮಲಿಂಗೇಶ್ವರ ಕ್ಷೇತ್ರವಾಗಿದೆ. ಇಲ್ಲಿನ ವಿಶೇಷತೆ ಅಂದರೆ ಇಲ್ಲಿನ ನಿರ್ಮಾಣ ಕೇರಳ ಮಾದರಿಯನ್ನ ಹೊಂದಿದೆ. ಆರಂಭದಲ್ಲಿ 12 ಅಡಿ ಎತ್ತರದ ನಂದಿಗಂಬ ನಮ್ಮನ್ನ ಸ್ವಾಗತಿಸಿದ್ರೆ ಒಳಗಡೆ ವಿಶಾಲ 3 ಅಡಿಯ ಬಸವನ ಮುಂದೆ ನೆಲದಿಂದ 2 ಅಡಿ ಎತ್ತರದ ಸದಾ ಅಲಂಕೃತವಾದ ಲಿಂಗ ದರ್ಶನವಾಗುತ್ತೆ. ಪಕ್ಕದಲ್ಲಿರುವ ಗರ್ಭಗೃಹದಲ್ಲಿ ಪಾರ್ವತಿ, ಗಣೇಶ, ಸ್ಕಂದರಿದ್ದಾರೆ. ಇನ್ನು ಹೊರಗಡೆ ಯಲ್ಲಾಪುರದಲ್ಲಿ ಎಲ್ಲೂ ಕಾಣದಷ್ಟು ಬಲಿಕಲ್ಲುಗಳನ್ನ ಇಲ್ಲಿ ಕಾಣಬಹುದಾಗಿದೆ. ಜೊತೆಗೆ ಶಿವಗಣ್ಣದ ಪ್ರತೀಕ ಭೂತನಾಥನಾಗಿರುವ ಪಶುಪತಿ ಸನ್ನಿಧಾನ ಇದಾಗಿದ್ದರಿಂದ ಇಲ್ಲಿ ಎಲ್ಲಾ ರೀತಿಯ ಪೀಡೆಗಳಿಗೆ ವಿಮೋಚನೆ ಇದೆ ಎಂದು ನಂಬಲಾಗಿದೆ. ರಾಮ ವನವಾಸಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಬಂದು ದೇವರ ಸ್ಥಾಪನೆ ಮಾಡಿದಾನೆ. ಇಲ್ಲಿಂದ ಹಂಗೆ ಹೋಗಿ ಇಲ್ಲಿ ನಂದುಳ್ಳಿ ಒಳಗೆ ಅಣಲ್ಗಾರು ಅಂತ ಅಲ್ಲಿ ಹೋಗಿದ್ದಾರೆ. ಅವರು ಅಲ್ಲಿಂದ ಪೂರ್ತಿ ಕಡೆ ಗೋಕರ್ಣ, ಇಲ್ಲಿ 3 ಕಡೆ ಪ್ರವಾಸ ಮಾಡಿ ಇಲ್ಲಿ ಈಶ್ವರ, ಗಣಪತಿ, ಸುಬ್ರಹ್ಮಣ್ಯ, ದೇವಿ ಇದೆಲ್ಲ ಸ್ಥಾಪನೆ ಮಾಡಿ ಹೋಗಿದ್ದಾರೆ ಅವರು. ಇನ್ನು ಪುರಾತನ ಯಜ್ಞ ಮಂಟಪ, ಸೂರ್ಯತೀರ್ಥ, ಹೊರಗಡೆ ರಾಮ, ಲಕ್ಷ್ಮಣ, ಸೀತಾ ತೀರ್ಥಗಳಿವೆ. ದೇವಸ್ಥಾನದ ಮುಂದೆ ರಾಜರಾಣಿಯನ್ನ ಹೋಲುವಂತ ಒಂದು ಶಿಲ್ಪ ರಚನೆ ಇದೆ. ಹಾಗೆಯೇ ಹೊರಗಡೆಯೂ ನಂದಿ ಇದೆ. ಮತ್ತೆ ದೇವಸ್ಥಾನದ ಪಕ್ಕದಲ್ಲಿ 6 ಅಡಿ ಎತ್ತರದ ಸುಮಾರು 10-20 ಮೀಟರ್ ಉದ್ದದ ಜಟಿಗನ ಹುತ್ತವಿದೆ. ಪ್ರತಿ ಸಂಕ್ರಮಣ, ಶಿವರಾತ್ರಿ, ರಾಮನವಮಿ, ಕಾರ್ತಿಕ ಮಾಸ ಪವಿತ್ರ ದಿನಗಳಾಗಿದ್ದು ಆ ದಿನಗಳಂದು ಧಾರ್ಮಿಕ ಕಾರ್ಯಕ್ರಮಗಳು ಇರುತ್ತವೆ. ಒಟ್ಟಾರೆಯಾಗಿ ಯಲ್ಲಾಪುರದಿಂದ ಇಡಗುಂದಿಗೆ ಇಳಿದ್ರೆ ಕೇವಲ 1/2 ಕಿಲೋಮೀಟರ್ ದೂರದಲ್ಲಿ ಈ ದೇಗುಲವಿದ್ದು ಇಷ್ಟಾರ್ಥ ಕರುಣಿಸುವ ಕ್ಷೇತ್ರವಾಗಿ ಪ್ರಸಿದ್ಧವಾಗಿದೆ. ನೀವೊಮ್ಮೆ ಯಲ್ಲಾಪುರಕ್ಕೆ ಬರುವವರಾಗಿದ್ರೆ ಖಂಡಿತ ಈ ದೇಗುಲಕ್ಕೆ ಭೇಟಿ ಕೊಡಿ. ಇದು ನೆಮ್ಮದಿಯ ತಾಣ, ಜೊತೆಗೆ ಧರ್ಮದ ಬೀಡು ಕೂಡ.